ಈಗ ಸೀತಾ ನದಿಯಿಂದ ನಾವು ಹೋಗ್ತಾ ಇರೋದು ವರಾಂಗ ಟೆಂಪಲ್. ವರಾಂಗ ಟೆಂಪಲ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ ತೇಲುವ ದೇವಸ್ಥಾನ ಅಂತ ಕರೀತಾರೆ. ಸೊ ಇದು ಸೀತಾ ನದಿಯಿಂದ ವರಾಂಗ ಟೆಂಪಲ್ಗೆ ಜಸ್ಟ್ ಒಂದು 12 ಕಿಲೋಮೀಟರ್ ಇದೆ. ಸೊ ಅಲ್ಲೋಗಿ ನೋಡೋಣ ಹೇಗಿದೆ ಅಂತ. ನಾನಿಲ್ಲಿ ಬಂದ್ಬಿಟ್ಟು ನೀರೆಲ್ಲ ಒಣಗೋಗಿದೆಯಲ್ಲ ಅಂತಾ ಇದ್ದೀನಿ. ಇಲ್ಲಿ ಬೋಟು ಟಿಕೆಟ್ ಎಲ್ಲ ಕೊಡ್ತಾರೆ. ಟಿಕೆಟ್ ಚಾರ್ಜಸ್ ಬಂದು 20 ರುಪೀಸ್ ಪರ್ ಪರ್ಸನ್ಗೆ. ಗೋಪ್ರೋಸು ಕ್ಯಾಮ್ರಾಸು ಎಲ್ಲ ಏನೂ ಅಲೋ ಇಲ್ಲ. ಈಗೆಲ್ಲ ಮೊಬೈಲಲ್ಲೆಲ್ಲ ಇಂಪ್ರೂವ್ ಆಗಿದೆ. ಟಿಕೆಟ್ ತಗೊಂಡಾಗಿದೆ. ವರಾಂಗ ದೇವಸ್ಥಾನ ಕಟ್ಟಿಸಿದ್ದು ವರಾಂಗ ರಾಯ ಅಂತ 12ನೇ ಶತಮಾನದಲ್ಲಿ. ಈ ವರಾಂಗ ಟೆಂಪಲ್ನ ಯಾವ ಶೈಲಿಲಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಚತುರ್ಮುಖ ಶೈಲಿಲಿ ಕಟ್ಟಿದ್ದಾರೆ. ಅಂದರೆ 4 ಸೈಡ್ ಬಾಗಿಲುಗಳಿರುತ್ತೆ ಈ ದೇವಸ್ಥಾನಕ್ಕೆ. ಮತ್ತು ಈ ದೇವಸ್ಥಾನನ ಕೆರೆ ಬಸದಿ ಅಂತಲೂ ಕರೀತಾರೆ. ಅದೇ ಶಿವನ ಬೋರ್ಡ್ ಬಂತು ನೋಡಿ. ನೋಡ್ ಕಡಿಮೆ ಹೋಗೋರು ಜಾಸ್ತಿ. ಮುಂದಾಗಲಿ ಮುಂದಾಗಿ 3 ಗಂಟೆ ಜನ ಕುತ್ಕೊಂಬೇಕು ಮುಂದಾಗಬೇಕು. ಹೌದಾ? ಬೋಟ್ ವಾಲ್ತಿದೆ. ಮಧ್ಯದಲ್ಲಿ ಹೋಗಿ ನಾವು ಬರಲ್ಲ ಅನ್ನಂಗಿಲ್ಲ. ಬೋಟ್ ರೈಡ್ ಒಂದು 5 ಮಿನಿಟ್ಸ್ ಇರುತ್ತೆ. ಏಕ್ ಕಾಣುತ್ತೆ ಅಂತ ಹೇಳಿದ್ರೆ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ವ್ಯೂ, ಮತ್ತು ಮಧ್ಯದಲ್ಲಿ ದೇವಸ್ಥಾನ, ಆ ನೀರಲ್ಲಿ ಬೀಳ್ತಿರೋ ರಿಫ್ಲೆಕ್ಷನ್ನು, ದೇವಸ್ಥಾನ ನೀರಲ್ಲಿ ತೇಲ್ತಿದೆ ಅನ್ನೋ ರೀತಿ ಕಾಣುತ್ತೆ. ರಿವರ್ಸ್ ತಗೋತಾರೆ. ಇಲ್ಲಿ ನೋಡಿ ಮೀನುಗಳು. ಇಲ್ಲಿ 4 ವಿಗ್ರಹಗಳಿದೆ. 4 ಬಾಗಿಲುಗಳಲ್ಲಿ 4 ವಿಗ್ರಹಗಳಿದೆ. ಮೊದಲನೇದು ತೀರ್ಥಂಕರ ಅನಂತ ಅಂತ, ಶಾಂತಿನಾಥ, ನೇಮಿನಾಥ, ಪರಶ್ವನಾಥ. ಇಲ್ಲಿ ಒಬ್ಬರಿಗೆ ಒಂದು 20 ಮಿನಿಟ್ಸ್ ಟೈಮ್ ಕೊಡ್ತಾರೆ. 20 ಮಿನಿಟ್ಸ್ ಆದಮೇಲೆಲ್ಲ ವಾಪಸ್ ಕರೀತಿರ್ತಾರೆ. ಸೊ ನಮ್ದು ಈಗ ಟೈಮ್ ಮುಗೀತು, ಮಳೆ ಬರಂಗೆ ಆಗಿದೆ. ಸೊ ನಾವು ಇಲ್ಲಿಂದ ನೆಕ್ಸ್ಟು ಸೀತಾ ನದಿಗೆ ಹೋಗ್ತೀವಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ.